ಹಾಯ್ ಸ್ನೇಹಿತರೆ, ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಿರುವಂತಹ ಸಿನಿಮಾ ಕತೆ ಪೀಟ್ಸ್ ಡ್ರ್ಯಾಗನ್. ಇದೊಂದು ಫ್ಯಾಂಟಸಿ ಅಡ್ವೆಂಚರ್ ಸಿನಿಮಾ. ಈ ಕಥೆಯಲ್ಲಿ ಒಂದು ಪುಟ್ಟ ಮಗು, ಅಂದರೆ ಒಬ್ಬ ಪುಟ್ಟ ಹುಡುಗ, ತನ್ನ ಫ್ಯಾಮಿಲಿಯವರನ್ನು, ಅಂದರೆ ತನ್ನ ಪೇರೆಂಟ್ಸ್ನವರನ್ನು ಕಳೆದುಕೊಂಡು ಒಂದು ದಟ್ಟವಾದ ಅರಣ್ಯ, ಅಂದರೆ ಒಂದು ಫಾರೆಸ್ಟ್ ಒಳಗೆ ಸಿಲುಕಿ ಹಾಕಿಕೊಳ್ಳುತ್ತೆ. ಅಲ್ಲಿದ್ದ ಒಂದು ಹಸಿರು ಕಲರ್ನ ಡ್ರ್ಯಾಗನ್, ಅಂದರೆ ಗ್ರೀನ್ ಕಲರ್ನ ಡ್ರ್ಯಾಗನ್, ಆ ಪುಟ್ಟ ಹುಡುಗನ ರಕ್ಷಣೆ ಮಾಡಿ ಅವನನ್ನು ಬೆಳೆಸಲು ಆರಂಭಿಸುತ್ತೆ. ಈ ಪುಟ್ಟ ಹುಡುಗ ಮತ್ತು ಡ್ರ್ಯಾಗನ್ನ ವಿಷಯ ಹೊರಗಿನ ಜನರಿಗೆ, ಅಂದರೆ ಔಟ್ಸೈಡ್ ಜನರಿಗೆ ತಿಳಿದಾಗ ಏನಾಗುತ್ತೆ ಅನ್ನೋದೇ ಈ ಸಿನಿಮಾದ ಕತೆ. ಕತೆನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ಕೊನೆ ತನಕ ಕೇಳಿ ಅಂತ ಹೇಳುತ್ತಾ ಈ ಕತೆನ ಶುರು ಮಾಡ್ತೇನೆ. ಹಾಗಾದ್ರೆ ಕತೆಗೆ ಹೋಗೋಣ. ಸಾವಿರದ 1977 ಕತೆಯ ಶುರುವಿನಲ್ಲಿ ನಾವು 5 ವರ್ಷ ವಯಸ್ಸಿನ ಪುಟ್ಟ ಮಗು, ಅಂದರೆ ಪುಟ್ಟ ಹುಡುಗ ಪೀಟ್ ನನ್ನ ನೋಡ್ತೇವೆ. ಗಾಡಿಯಲ್ಲಿ, ಅಂದರೆ ಕಾರ್ನಲ್ಲಿ ಪೇರೆಂಟ್ಸ್ನವರೊಟ್ಟಿಗೆ ಇರ್ತಾನೆ. ಅವರು ಅಡ್ವೆಂಚರ್ ರೋಡ್ ಟ್ರಿಪ್ನಲ್ಲಿ ಹೋಗುತ್ತಿದ್ದರು. ಅವರು ಹೋಗುತ್ತಿದ್ದ ದಾರಿ ಒಂದು ದಟ್ಟ ಅರಣ್ಯದ ದಾರಿಯಾಗಿತ್ತು. ರೋಡ್ನ ಎರಡೂ ಕಡೆಯಲ್ಲೂ ದೊಡ್ಡದಾದ ಫಾರೆಸ್ಟ್ ಇತ್ತು. ಹೀಗೆ ಖುಷಿಯಲ್ಲಿ ಮಾತನಾಡುತ್ತಾ ಹೋಗುತ್ತಿದ್ದಾಗ ಫಾರೆಸ್ಟ್ನಿಂದ ಜಿಂಕೆ, ಅಂದರೆ ಡೀರ್ ಒಂದು ಓಡಿಕೊಂಡು ಬಂದು ಅವರ ಗಾಡಿಗೆ ಸಡನ್ ಆಗಿ ಅಡ್ಡ ಬರುತ್ತೆ. ಅಲ್ಲಿ ಅವರಿಗೆ ಗಾಡಿಯ ಬ್ರೇಕ್ ಹಾಕಲು ಸಾಧ್ಯವಾಗಲ್ಲ. ಅವರ ಗಾಡಿ ಜಿಂಕೆಗೆ ಡಿಕ್ಕಿ ಹೊಡೆದು ರಸ್ತೆಯಿಂದ ಪಲ್ಟಿಯಾಗಿ ಹೋಗುತ್ತೆ. ಈ ಆಕ್ಸಿಡೆಂಟ್ನಲ್ಲಿ ಪೀಟ್ನ ಪೋಷಕರು, ಅಂದರೆ ಅವನ ಪೇರೆಂಟ್ಸ್, ಪ್ರಾಣ ಕಳೆದುಕೊಳ್ತಾರೆ. ಅವರ ಮೃತ್ಯುವಾಗುತ್ತೆ. ಆದರೆ 5 ವರ್ಷದ ಪುಟ್ಟ ಮಗು, ಪುಟ್ಟ ಹುಡುಗ ಪೀಟ್, ಆ ದಟ್ಟ ಕಾಡಿನಲ್ಲಿ, ಅಂದರೆ ಅರಣ್ಯದಲ್ಲಿ ಒಬ್ಬಂಟಿಯಾಗಿದ್ದ. ಅಲ್ಲಿ ಯಾರೊಬ್ಬರು ಕೂಡ ಅವನ ಸಹಾಯಕ್ಕೆ ಇರಲ್ಲ. ಅವನ ಬಳಿ ಕಥೆಯ ಪುಸ್ತಕ, ಅಂದರೆ ಸ್ಟೋರಿ ಬುಕ್ ಕೂಡ ಇರುತ್ತೆ. ಅವನು ಆ ಬುಕ್ಕನ್ನು ಎತ್ತಿಕೊಳ್ತಾನೆ. ಪೀಟ್ಗೆ ಏನು ನಡೆಯಿತು, ಏನಾಗಿ ಹೋಯಿತು ಅನ್ನೋದು ಕೂಡ ತಿಳಿದಿರಲ್ಲ. ಆಗ ಅವನನ್ನು ಕೊಲ್ಲಲು ತೋಳಗಳ ಗುಂಪು ಅವನನ್ನು ಹಿಂಬಾಲಿಸುತ್ತೆ. ಪೀಟ್ ಹೆದರಿ ಕಂಗಾಲಾಗಿ ಅವನ ಜೀವವನ್ನು ಉಳಿಸಿಕೊಳ್ಳಲು ಓಡ್ತಾನೆ. ಇನ್ನೇನು ಅವಲ್ಸ್, ಅಂದರೆ ತೋಳಗಳು ಆ ಪುಟ್ಟ ಹುಡುಗನನ್ನು ಹಿಡಿದು ಅವನನ್ನು ಕೊಂದು ಅವುಗಳ ಶಿಕಾರಿಯನ್ನಾಗಿ ಮಾಡಬೇಕು ಅಂತಿರುವಾಗ ಆಗಲ್ಲಿಗೆ ಒಂದು ಡ್ರ್ಯಾಗನ್ ಬರುತ್ತೆ. ಅದೊಂದು ದೈತ್ಯ ಗಾತ್ರದ, ರೆಕ್ಕೆಗಳಿದ್ದ ಹಸಿರು ಬಣ್ಣದ, ಹಳದಿ ಕಣ್ಣುಗಳ ಡ್ರ್ಯಾಗನ್ ಆಗಿತ್ತು. ಆ ಡ್ರ್ಯಾಗನ್ ಪೀಟ್ನ ತೋಳಗಳಿಂದ ಬಚಾವ್ ಮಾಡುತ್ತೆ, ಅವನನ್ನು ಅಲ್ಲಿ ರಕ್ಷಿಸುತ್ತೆ. ಅಸಲಿಗೆ ಆ ಡ್ರ್ಯಾಗನ್ ತುಂಬಾನೇ ಒಳ್ಳೆಯ ಡ್ರ್ಯಾಗನ್ ಆಗಿತ್ತು. ಅದಕ್ಕೆ ತಿಳಿದು ಹೋಗಿತ್ತು ಪೀಟ್ ಆ ಕಾಡಿನಲ್ಲಿ ಒಬ್ಬಂಟಿಯಾಗಿದ್ದಾನೆ ಅಂತ. ಅದು ಅಲ್ಲಿ ತೀರ್ಮಾನಿಸುತ್ತೆ, ಡಿಸೈಡ್ ಮಾಡಿಬಿಡುತ್ತೆ, ಪೀಟ್ನ ಅದರೊಟ್ಟಿಗೆ ಇಟ್ಟುಕೊಳ್ಳುತ್ತೆ ಅಂತ. ಹೀಗೆ ದಿನಗಳು ಉರುಳಿದಂತೆ, ವರ್ಷಗಳು ಸರಿದಂತೆ ಪೀಟ್ ಮತ್ತು ಡ್ರ್ಯಾಗನ್ ನಡುವೆ ಒಂದು ಹೊಸ ಬಂಧನ, ಒಂದು ಹೊಸ ರೀತಿಯ ಅಟ್ಯಾಚ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಅಂದರೆ ಒಂದು ಹೊಸ ರೀತಿಯ ಬಾಂಧವ್ಯ, ಒಂದು ಬಾಂಡ್ ಅಂತ ಹೇಳ್ಬೋದು. ಪೀಟ್ ಮತ್ತು ಡ್ರ್ಯಾಗನ್ ಕ್ಷಣಕಾಲವು ಒಬ್ಬರನ್ನೊಬ್ಬರು ಬಿಟ್ಟು ಇರುತ್ತಾನೆ ಇರಲಿಲ್ಲ. ಪೀಟ್ನ ಬಳಿ ಒಂದು ಕಥೆಯ ಪುಸ್ತಕವಿತ್ತು, ಅಂದರೆ ಒಂದು ಸ್ಟೋರಿ ಬುಕ್. ಆ ಸ್ಟೋರಿ ಬುಕ್ನಲ್ಲಿ ಒಂದು ಡಾಗ್ನ ಹೆಸರು ಎಲಿಯಟ್ ಆಗಿತ್ತು. ಅದು ಕಥೆಯಲ್ಲಿ ಎಲ್ಲೋ ಕಾಣೆಯಾಗಿತ್ತು. ಈಗ ಪೀಟ್ ಡ್ರ್ಯಾಗನ್ಗೆ ಮುದ್ದಾಗಿ ಎಲಿಯಟ್ ಅಂತ ಹೆಸರನ್ನು ಕೊಡ್ತಾನೆ. ಹೀಗೆಯೇ 6 ವರ್ಷಗಳು ಕಳೆದೇ ಹೋಗುತ್ತವೆ. ಪೀಟ್ ಮತ್ತು ಡ್ರ್ಯಾಗನ್ ಯಾವಾಗಲೂ ಕಾಡಿನಲ್ಲಿ ಒಟ್ಟಿಗೆ ಇರುತ್ತಿದ್ದರು. 6 ವರ್ಷಗಳ ನಂತರ 1983 ನಂತರ ನಾವು ಆ ಕಾಡಿನ ಹತ್ತಿರದ ನಗರದಲ್ಲಿ ಒಬ್ಬ ಓಲ್ಡ್ ಮ್ಯಾನ್ನ ನೋಡ್ತೇವೆ, ಅಂದರೆ ಒಬ್ಬ ವಯಸ್ಸಾದ ವ್ಯಕ್ತಿ. ಅವನ ಹೆಸರು ಮೆಕ್ಯಾಮ್ ಆಗಿತ್ತು. ಅವನು ಅಲ್ಲಿ ಸೇರಿದ್ದ ಮಕ್ಕಳಿಗೆ ಡ್ರ್ಯಾಗನ್ನ ಕಥೆಯನ್ನು ಹೇಳುತ್ತಿದ್ದ. ಅವನು ಕೂಡ ಕಾಡಿನಲ್ಲಿ ಡ್ರ್ಯಾಗನ್ನ ನೋಡಿದ್ದಾನೆ ಅಂತ. ಆದರೆ ಅವನ ಮಾತುಗಳನ್ನು ಎಲ್ಲರೂ ಒಂದು ಸ್ಟೋರಿ ಅಂತ ಅಂದುಕೊಳ್ತಾರೆ. ಯಾರು ಕೂಡ ಅವನ ಮೇಲೆ ವಿಶ್ವಾಸ ಬಿಡಲ್ಲ. ಅವನು ಹೇಳುತ್ತಿದ್ದ ಕಥೆಯನ್ನು ಜನರು ಕೂಡ ನಂಬುತ್ತಾನೆ ಇರಲಿಲ್ಲ. ಯಾರೊಬ್ಬರು ಕೂಡ ಅವನು ಹೇಳುತ್ತಿದ್ದ ಡ್ರ್ಯಾಗನ್ನ ನೋಡಿರಲೇ ಇಲ್ಲ. ಹೀಗಾಗಿ ಅವರು ಹೇಗೆ ತಾನೇ ನಂಬಲು ಸಾಧ್ಯ? ಇವನ ಮಗಳು ಗ್ರೇಸ್, ಇವಳೊಬ್ಬಳು ಫಾರೆಸ್ಟ್ ಆಫೀಸರ್ ಆಗಿರ್ತಾಳೆ. ಇವಳು ಇವಳ ಚೈಲ್ಡ್ಹುಡ್, ಅಂದರೆ ಬಾಲ್ಯವನ್ನು ಅದೇ ಕಾಡಿನಲ್ಲಿ, ಫಾರೆಸ್ಟ್ನಲ್ಲಿ ಕಳೆದಿದ್ದಳು. ಅವಳಿಗೂ ಕೂಡ ಆ ಡ್ರ್ಯಾಗನ್ ಸಿಕ್ಕಿರಲ್ಲ. ಅವಳು ಅವಳ ತಂದೆಗೆ ಹೇಳ್ತಾಳೆ, ನೀವು ಮತ್ತೆ ಅದೇ ಸ್ಟೋರಿಯನ್ನು ಹೇಳಿ ಮಕ್ಕಳಿಗೆ ಹೆದರಿಸ್ತಿದ್ದೀರಾ, ಅವರನ್ನು ಹೆದರಿಸಬೇಡಿ ಅಂತ ಹೇಳ್ತಾಳೆ. ಅವಳು ಹೇಳ್ತಾಳೆ, ನಾನು ಫಾರೆಸ್ಟ್ಗೆ ಹೋಗ್ತೇನೆ, ಅಲ್ಲಿ ನನಗೆ ಡ್ರ್ಯಾಗನ್ ಸಿಕ್ಕರೆ ವಾಪಸ್ ಬಂದು ಹೇಳ್ತೇನೆ ನಾನು ಅಲ್ಲಿ ಡ್ರ್ಯಾಗನ್ ಇದೆ ಅಂತ. ಅಷ್ಟು ಹೇಳಿ ಅವಳು ಅಲ್ಲಿಂದ ಹೋಗಿಬಿಡ್ತಾಳೆ. ಅಲ್ಲಿ ಕುಳಿತಿದ್ದ ಮಕ್ಕಳಲ್ಲಿ ಒಬ್ಬಳು ಪುಟ್ಟ ಹುಡುಗಿ ಹೇಳ್ತಾಳೆ, ಮಿಸ್ಟರ್ ಮೆಕ್ಯಾಮ್, ನಿಮ್ಮ ಮಾತುಗಳಲ್ಲಿ ನನಗೆ ನಂಬಿಕೆ ಇದೆ. ಮೆಕ್ಯಾಮ್ ಹೇಳ್ತಾನೆ, ಥ್ಯಾಂಕ್ ಗಾಡ್, ಅಟ್ಲೀಸ್ಟ್ ಒಬ್ರಿಗಾದರೂ ನನ್ನ ಮೇಲೆ ನಂಬಿಕೆ ಆದರೂ ಇದೆ ಅಲ್ವಾ, ಥ್ಯಾಂಕ್ಸ್, ಆದರೆ ನನ್ನ ಮಗಳಿಗೆ ಒಂದು ದಿವಸ ಈ ವಿಷಯ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಅವರು ಹೇಳ್ತಾರೆ, ನಾವು ನೋಡಿದ್ದನ್ನೇ ನೋಡಿದರೆ ಅದರಲ್ಲಿ ಯಾವುದೇ ಅನುಭವ, ಯಾವುದೇ ವ್ಯತ್ಯಾಸ ಕೂಡ ಇರಲ್ಲ. ಅವರು ಹೇಳ್ತಾರೆ, ಕೆಲವು ವಸ್ತುಗಳು ನಮಗೆ ಕಾಣಿಸೋದೇ ಇಲ್ಲ, ಅದನ್ನು ನಾವು ಹುಡುಕಿಕೊಂಡು ಹೋಗಬೇಕು ಅಂತ. ನಂತರ ನಾವು ಪೀಟ್ ಮತ್ತು ಡ್ರ್ಯಾಗನ್ನ ನೋಡ್ತೇವೆ. ಪೀಟ್ ತುಂಬಾನೇ ಖುಷಿಯಾಗಿದ್ದ. ಈಗ ಆ ಕಾಡು, ಆ ಫಾರೆಸ್ಟ್ ಅವರ ಮನೆಯಾಗಿತ್ತು. ಪೀಟ್ ಆ ದಟ್ಟವಾದ ಕಾಡಿನಲ್ಲಿ ಲೈಫ್ ಬಗ್ಗೆ, ಹಾಗೆ ಸರ್ವೈವ್ ಹೇಗೆ ಮಾಡುವುದು ಅನ್ನೋದನ್ನು ಕಲಿತು ಬಿಟ್ಟಿದ್ದ. ಪೀಟ್ ಆ ಡ್ರ್ಯಾಗನ್ ಒಟ್ಟಿಗೆ ಸೇರಿಕೊಂಡು ಮೋಜು ಮಸ್ತಿ ಮಾಡುತ್ತಿದ್ದ. ದಿನ ಕಳೆದಂತೆ ಇಬ್ಬರ ನಡುವಿನ ಫ್ರೆಂಡ್ಶಿಪ್ ತುಂಬಾನೇ ಗಟ್ಟಿಯಾಗತೊಡಗಿತ್ತು.
ಫ್ರೆಂಡ್ಶಿಪ್ ಅಂದ್ರೆ ಹಾಗೆ ಅಲ್ವಾ, ಅಲ್ಲಿ ಒಂದು ಸ್ಟ್ರಾಂಗ್ ಬಾಂಡ್ ಕ್ರಿಯೇಟ್ ಆಗಿರುತ್ತೆ, ಇಲ್ಲಿ ಕೂಡ ಹಾಗೆ. ಆದ್ರೆ ಇದು ಫ್ರೆಂಡ್ಶಿಪ್ ಕೂಡ ಹೌದು, ಹಾಗೆ ಫ್ರೆಂಡ್ಶಿಪ್ ಗಿಂತಲೂ ಹೆಚ್ಚು. ಹೀಗೆ ಪೀಟರ್ ಡ್ರ್ಯಾಗನ್ ಒಟ್ಟಿಗೆ ಅರಣ್ಯದಲ್ಲಿ ತಿರುಗಾಡ್ತಿರುವಾಗ ಅಲ್ಲಿ ಅವರಿಗೆ ಗ್ರೇಸ್ ಕಾಣಿಸ್ತಾಳೆ. ಅವಳಿಗೆ ಅರಣ್ಯ, ಮರಗಿಡಗಳು ಅಂತ ಹೇಳಿದ್ರೆ ತುಂಬಾನೇ ಇಷ್ಟ, ತುಂಬಾನೇ ಪ್ರೀತಿ. ಗ್ರೇಸ್ ಫಾರೆಸ್ಟ್ ನಲ್ಲಿ ಕೆಲವು ಮರಗಳ ಮೇಲೆ ಗುರುತು ಹಾಕುತ್ತಿದ್ದಳು, ಆ ಮರಗಳ ಮೇಲೆ ಮಾರ್ಕ್ ಮಾಡುತ್ತಿದ್ದಳು. ಯಾಕೆಂದ್ರೆ ಅಲ್ಲಿ ಕೆಲವು ಮರಗಳನ್ನು ಕಡಿಯಲು ಅಂದ್ರೆ ಅದನ್ನು ಕಟ್ ಮಾಡಲು ಇತ್ತು. ಅಲ್ಲಿ ಡ್ರ್ಯಾಗನ್ ಅವಳನ್ನು ನೋಡಿ ಇನ್ವಿಸಿಬಲ್ ಆಗುತ್ತೆ, ಅದು ಅವಳಿಗೆ ಕಾಣಿಸಲ್ಲ, ಅಂದ್ರೆ ಅದೃಶ್ಯವಾಗುತ್ತೆ. ಪೀಟ್ ಅವಳನ್ನು ಹಿಂಬಾಲಿಸುತ್ತಾ ಹೋಗ್ತಾನೆ. ಡ್ರ್ಯಾಗನ್ಗೆ ಒಂದು ವಿಶಿಷ್ಟ ಸಾಮರ್ಥ್ಯ, ಒಂದು ವಿಶೇಷ ಪವರ್ ಇತ್ತು, ಅದು ಯಾರ ಕಣ್ಣಿಗೂ ಬೀಳದೆ ಅದೃಶ್ಯವಾಗಬಹುದಾಗಿತ್ತು. ಹೀಗೆ ಫಾರೆಸ್ಟ್ ನಲ್ಲಿ ತಿರುಗಾಡುತ್ತಿರುವಾಗ ಗ್ರೇಸ್ ಬಳಿದ್ದ ಕಂಪಸ್ ಅಂದ್ರೆ ದಿಕ್ಸೂಚಿ ಅದು ಅಲ್ಲೇ ಕೆಳಗೆ ಬಿದ್ದು ಹೋಗುತ್ತೆ. ಇದರ ಬಗ್ಗೆ ಅವಳಿಗೆ ತಿಳಿಯಲ್ಲ. ಅವಳು ಹೋದ ನಂತರ ಪೀಟ್ ಹೋಗಿ ಆ ಕಂಪಸ್ ನ ತೆಗೆದುಕೊಳ್ತಾನೆ. ಅದನ್ನು ತೆಗೆದುಕೊಂಡು ವಾಪಸ್ ಅವನ ಗುಹೆಗೆ ಬರ್ತಾನೆ, ಅಂದರೆ ಕೇವ್ನ ಒಳಗೆ. ಆ ಗುಹೆ ಅಂದರೆ ಕೇವ್ ಪೀಟ್ ಮತ್ತು ಎಲೆಟ್ ನ ವಾಸಸ್ಥಳವಾಗಿತ್ತು. ಎಲೆಟ್ ಅಂದ್ರೆ ಬೇರೆ ಯಾವುದೂ ಅಲ್ಲ, ಆ ಡ್ರ್ಯಾಗನ್. ಪ್ರತಿದಿನ ರಾತ್ರಿ ಪೀಟ್ ಎಲೆಟ್ಗೆ ಕಥೆಯನ್ನು ಹೇಳುತ್ತಿದ್ದ. ಅಸಲಿಗೆ ಬಾಲ್ಯದಲ್ಲಿ ಚೈಲ್ಡ್ಹುಡ್ ನಲ್ಲಿ ತೆಗೆದುಕೊಂಡು ಬಂದ ಕಥೆಯ ಪುಸ್ತಕ ಈಗಲೂ ಅದು ಅವನ ಬಳಿಯೇ ಉಳಿದಿತ್ತು. ಅದರಿಂದಲೇ ಅವನು ಡ್ರ್ಯಾಗನ್ಗೆ ಸುಂದರವಾದ ಕಥೆಗಳನ್ನು ಹೇಳುತ್ತಿದ್ದ. ಮರುದಿನ ಮುಂಜಾನೆ ಅದೇ ಕಾಡಿನ ಸಮೀಪ ಎಥಿಕಲ್ ಸೈಟ್ ಪೋರ್ಮ್ಯಾನ್ ಜಾಕ್ ಅನ್ನುವಂಥ ವ್ಯಕ್ತಿ ಅವನ ಮರ ಕಡಿಯುವ ಜನರೊಂದಿಗೆ ಬರ್ತಾನೆ. ಅವರು ಮರ ಕಡಿಯುತ್ತಿದ್ದ ಜಾಗ ಪೀಟ್ ಮತ್ತು ಡ್ರ್ಯಾಗನ್ ಇದ್ದ ಕೇವ್ಗೆ ತುಂಬಾನೇ ಹತ್ತಿರವಾಗಿತ್ತು. ಇವನು ಗ್ರೇಸ್ ನ ಬಾಯ್ ಫ್ರೆಂಡ್ ಕೂಡ ಹೌದು, ಅಂದ್ರೆ ಪಿಯಾನ್ಸೆ. ಅಸಲಿಗೆ ಇವನು ಮೊದಲೇ ಮ್ಯಾರೇಜ್ ಕೂಡ ಆಗಿರ್ತಾನೆ. ಇವನಿಗೊಬ್ಬಳು ಮಗಳು ಕೂಡ ಇರ್ತಾಳೆ, ಮಗಳ ಹೆಸರು ನೆಟ್ಲಿ ಆಗಿರುತ್ತೆ. ಅಲ್ಲಿ ಮರ ಕಡಿಯುವ ಸದ್ದು ಕೇಳಿ ಅಲ್ಲಿಗೆ ಪೀಟ್ ಕೂಡ ಬಂದ್ಬಿಡ್ತಾನೆ. ಪೀಟ್ ಯಾರಿಗೂ ತಿಳಿಯದೆ ಕದ್ದು ಮುಚ್ಚಿ ಎಲ್ಲವನ್ನು ನೋಡುತ್ತಿದ್ದಾಗ ಆಗ ನೆಟ್ಲಿ ಅವನನ್ನು ನೋಡ್ತಾಳೆ. ಪೀಟ್ ಅವಳು ನೋಡಿದ್ದು ನೋಡಿ ಅಲ್ಲಿಂದ ಓಡಿಬಿಡ್ತಾನೆ. ಆದ್ರೆ ನೆಟ್ಲಿ ಕೂಡ ಅವನ ಹಿಂದೆ ಓಡ್ತಾಳೆ. ಪೀಟ್ ಅವಳಿಂದ ತಪ್ಪಿಸಿಕೊಳ್ಳಲು ಒಂದು ದೊಡ್ಡ ಮರ ಹತ್ತಿ ಬಿಡ್ತಾನೆ. ನೆಟ್ಲಿ ಕೂಡ ಮರ ಹತ್ತಲು ಶುರು ಮಾಡ್ತಾಳೆ. ಆದ್ರೆ ಅವಳು ಇನ್ನೇನು ಬೀಳುತ್ತಾಳೆ ಅನ್ನುವಾಗ ಪೀಟ್ ಅವಳು ಬೀಳದಂತೆ ಹಿಡಿದು ಬಿಡ್ತಾನೆ. ಆದ್ರೆ ಮರುಕ್ಷಣ ಇಬ್ಬರು ಬ್ಯಾಲೆನ್ಸ್ ತಪ್ಪಿ ಇಬ್ಬರು ಕೆಳಗೆ ಬಿದ್ದು ಬಿಡ್ತಾರೆ. ಇದರಿಂದ ಆದ ಶಬ್ದ ಕೇಳಿ ಅಲ್ಲಿಗೆ ಗ್ರೇಸ್ ಕೂಡ ಬಂದ್ಬಿಡ್ತಾಳೆ. ಗ್ರೇಸ್ಗೆ ಅಲ್ಲಿ ಪೀಟ್ನ ನೋಡಿ ಆಶ್ಚರ್ಯವಾಗುತ್ತೆ, ಅವಳಿಗೆ ತುಂಬಾನೇ ಶಾಕ್ ಆಗುತ್ತೆ. ಅವಳಿಗೆ ಏನು ಹೇಳಬೇಕು ಅಂತ ಕೂಡ ತಿಳಿಯಲ್ಲ. ಅವಳು ಅಂದುಕೊಳ್ತಾಳೆ, ಇಷ್ಟು ದೊಡ್ಡ ಭಯಾನಕವಾದ ಕಾಡಿನಲ್ಲಿ ಈ ಪುಟ್ಟ ಹುಡುಗ ಏನನ್ನು ಮಾಡುತ್ತಿದ್ದಾನೆ ಅಂತ. ಪುಟ್ಟ ಹುಡುಗ ಪೀಟ್ಗೆ ಅವರೆಲ್ಲರನ್ನು ನೋಡಿ ಆಶ್ಚರ್ಯವಾಗುತ್ತೆ, ಭಯವಾಗುತ್ತೆ. ಅವನು ಹೆದರಿ ಓಡಲು ಶುರು ಮಾಡ್ತಾನೆ. ಅಯ್ಯೋ, ಇವರು ಖಂಡಿತ ನನ್ನನ್ನು ಹಿಡಿದು ಬಿಡ್ತಾರೆ ಅಂತ ಅಂದುಕೊಂಡು ಅಲ್ಲಿಂದ ಓಡಲು ಶುರು ಮಾಡ್ತಾನೆ. ಆದ್ರೆ ಪೀಟ್ನ ಚೇಸ್ ಮಾಡಿ ಕೊನೆಗೂ ಅವನನ್ನು ಹಿಡಿದು ಬಿಡ್ತಾರೆ. ಅವನ ಬಳಿ ಇದ್ದ ಗ್ರೇಸ್ ಕಂಪಾಸ್ ಕೂಡ ಅವರಿಗೆ ಸಿಗುತ್ತೆ, ಅಂದರೆ ದಿಕ್ಸೂಚಿ. ಆದ್ರೆ ಪೀಟ್ ಹೇಗೋ ಅವರ ಕೈಯಿಂದ ತಪ್ಪಿಸಿಕೊಂಡು ಮತ್ತೊಮ್ಮೆ ಓಡಲು ಶುರು ಮಾಡ್ತಾನೆ. ಆದ್ರೆ ಜಾಕ್ನ ನಿರ್ದಯ ಸಹೋದರ ರುತ್ಲೆಸ್ ಬ್ರದರ್ ಗೆವಿನ್ ಪೀಟ್ನ ಆಕಸ್ಮಿಕವಾಗಿ ಪ್ರಜ್ಞೆ ತಪ್ಪಿಸಿ ಬಿಡ್ತಾನೆ. ಪೀಟ್ ಪ್ರಜ್ಞೆ ಕಳೆದುಕೊಂಡು ಬಿದ್ದಾಗ ಗುಹೆಯ ಒಳಗಿದ್ದ ಕೇವ್ನ ಒಳಗಿದ್ದ ಡ್ರ್ಯಾಗನ್ ಅದು ಎಚ್ಚರಗೊಳ್ಳುತ್ತೆ. ಅದಕ್ಕೆ ಪೀಟ್ ಏನೋ ಅಪಾಯದಲ್ಲಿರುವಂತೆ ಭಾಸವಾಗುತ್ತೆ. ಅದಕ್ಕೆ ಅಲ್ಲಿ ಅರಿವಾಗುತ್ತೆ ಪೀಟ್ಗೆ ಅದರ ಅವಶ್ಯಕತೆ ಇದೆ ಅಂತ. ಹೀಗಾಗಿ ಅದು ಪೀಟ್ನ ಹುಡುಕುತ್ತಾ ಮರ ಕಡಿಯುವಂತ ಜನರು ಇರುವ ಕಡೆಗೆ ಹೋಗುತ್ತೆ. ಅಲ್ಲಿಯ ಪೀಟ್ ಪ್ರಜ್ಞೆ ಕಳೆದುಕೊಂಡು ಬಿದ್ದಿದ್ದ. ಆದರೆ ಪೀಟ್ ಈಗ ಅಲ್ಲಿರಲ್ಲ, ಅವನನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಲಾಗಿತ್ತು. ಡ್ರ್ಯಾಗನ್ಗಲ್ಲಿ ಪೀಟ್ ಕಾಣಿಸದೇ ಇದ್ದಾಗ ಅದಕ್ಕೆ ತುಂಬಾನೇ ಸಿಟ್ಟು ಬರುತ್ತೆ, ಅದು ತುಂಬಾನೇ ಕ್ರೋಧಗೊಳ್ಳುತ್ತೆ. ಅದು ಒಂದು ದೊಡ್ಡ ಮರವನ್ನು ಕೆಳಗೆ ಬೀಳಿಸುತ್ತೆ. ಅಲ್ಲಿ ಮರ ಕಡಿಯುವ ಜನರೊಂದಿಗೆ ಗೇವಿನ್ ಕೂಡ ಇದ್ದ. ಅಸಲಿಗೆ ಇವನೊಬ್ಬ ರುತ್ಲೆಸ್ ಹಂಟರ್, ಅಂದರೆ ನಿರ್ದಯಿ ಬೇಟೆಗಾರ ಅಂತ ಹೇಳ್ಬೋದು. ಗೆವಿನ್ಗಲ್ಲಿ ಆ ಕಾಡನ್ನು ನೋಡಿದ ಕೂಡಲೇ ಒಂದು ವಿಷಯ ಅರಿವಾಗುತ್ತೆ, ಈ ದಟ್ಟವಾದ ಕಾಡಿನಲ್ಲಿ ಯಾವುದೋ ಒಂದು ದೊಡ್ಡ ಪ್ರಾಣಿ ಇರಲೇಬೇಕು ಅಂತ. ಅವನು ಅದರ ತಲಾಶೆಗಾಗಿ, ಅಂದರೆ ಅದನ್ನು ಹುಡುಕಿ ಪತ್ತೆ ಹಚ್ಚಿ ಅದನ್ನು ಹಂಟ್ ಮಾಡಲು ಸ್ವಲ್ಪ ಜನರೊಂದಿಗೆ ಕಾಡಿನ ಒಳಗೆ ಹೋಗ್ತಾನೆ. ಹಾಸ್ಪಿಟಲ್ನಲ್ಲಿದ್ದ ಪೀಟಿಗೆ ಎಚ್ಚರವಾಗುತ್ತೆ, ಅವನಿಗೆ ತುಂಬಾನೇ ಆಶ್ಚರ್ಯವಾಗುತ್ತೆ. ಯಾಕೆಂದ್ರೆ ಅವನಿಗೆ ಅವನು ಎಲ್ಲಿದ್ದಾನೆ ಅಂತ ಕೂಡ ಗೊತ್ತಿರಲ್ಲ. ರೂಮ್ನಲ್ಲಿದ್ದ ಪೀಟ್ ಆಚೆ ಈಚೆ ಓಡಲು ಶುರು ಮಾಡ್ತಾನೆ. ಗ್ರೇಸ್ಗಲ್ಲಿ ಡಾಕ್ಟರ್ ಹೇಳ್ತಾರೆ, ನೀವು ಟೆನ್ಷನ್ ಮಾಡುವಂತ ಅಗತ್ಯವಿಲ್ಲ, ಈ ಹುಡುಗನಿಗೆ ಯಾವುದೇ ತೊಂದರೆ ಇಲ್ಲ, ಇವನು ಸೇಫ್ ಆಗಿದ್ದಾನೆ. ಗ್ರೇಸ್ಗೆ ಅವರ ಮಾತು ಕೇಳಿ ಖುಷಿಯಾಗುತ್ತೆ. ಗ್ರೇಸ್ ಪೊಲೀಸ್ ಆಫೀಸರ್ ಬಳಿ ಕೇಳ್ತಾಳೆ, ಈ ಮಗು ಕಾಡಿಗೆ ಹೇಗೆ ಸೇರಿತು? ಆಫೀಸರ್ ಹೇಳ್ತಾನೆ, ನಾವು ಪತ್ತೆ ಮಾಡ್ತೇವೆ ಈ ಪುಟ್ಟ ಹುಡುಗ ಯಾರು, ಇವನ ಫ್ಯಾಮಿಲಿ ಎಲ್ಲಿದೆ. ಹೀಗಾಗಿ ಈ ವಿಷಯವನ್ನು ಪತ್ತೆ ಮಾಡುವವರೆಗೂ ಅಷ್ಟರವರೆಗೆ ಪೀಟ್ನ ಎನ್ಜಿಒದಲ್ಲಿ ಬಿಡಬೇಕಾಗುತ್ತೆ, ಅಂದರೆ ಮಕ್ಕಳನ್ನು ನೋಡಿಕೊಳ್ಳುವ ಕಡೆ ಬಿಡಬೇಕಾಗುತ್ತೆ ಅಂತ ಹೇಳ್ತಾರೆ. ಪೀಟ್ನ ಹೆಸರು ಎಲ್ಲರಿಗೂ ತಿಳಿದು ಹೋಗಿತ್ತು. ಅದು ಹೇಗೆಂದರೆ ಪೀಟ್ ಮತ್ತು ನ್ಯಾಟ್ಲಿ ಮರದಿಂದ ಬಿದ್ದ ಸಂದರ್ಭ ನ್ಯಾಟ್ಲಿ ಪೀಟ್ನ ಹೆಸರನ್ನು ಕೇಳಿದ್ದಳು, ಹಾಗೆ ಪೀಟ್ ಕೂಡ ಅವಳ ಹೆಸರನ್ನು ಕೇಳಿದ್ದ. ಹೀಗಾಗಿ ಪೀಟ್ನ ಹೆಸರು ನ್ಯಾಟ್ಲಿಯಿಂದ ಗ್ರೇಸ್ಗೆ ಗೊತ್ತಾಗಿತ್ತು. ಪೀಟ್ ಹಾಸ್ಪಿಟಲ್ನಲ್ಲಿ ಅವನನ್ನು ಎನ್ಜಿಒಗೆ ಸೇರಿಸುವಂತ ವಿಷಯ ಕೇಳಿಸಿಕೊಂಡಾಗ ಅವನು ಹಾಸ್ಪಿಟಲ್ನಿಂದ ತಪ್ಪಿಸಿಕೊಂಡು ಓಡಿ ಹೋಗಲು ಶುರು ಮಾಡ್ತಾನೆ. ಪೀಟ್ ಎಲೆಟ್ನ ಹುಡುಕುತ್ತಾ ಹಾಸ್ಪಿಟಲ್ನಿಂದ ಓಡಿಬಿಡ್ತಾನೆ.
ಪೀಟ್ ಓಡುತ್ತಾ ಓಡುತ್ತಾ ಎಲೆಟ್ ಡ್ರ್ಯಾಗನ್ ಹೆಸರನ್ನು ಕೂಗಿ ಕರೆಯಲು ಆರಂಭಿಸ್ತಾನೆ. ಅವನಿಗೆ ಏನೂ ಕೂಡ ಅರ್ಥವಾಗಲ್ಲ. ಅವನು ಏನು ಮಾಡಬೇಕು ಅಂತ ಪುಟ್ಟ ಹುಡುಗನಿಗೆ ಎಲ್ಲಿಗೆ ಹೋಗುವುದು ಅಂತ ಕೂಡ ತಿಳಿಯಲ್ಲ. ಎಲ್ಲೆಂದರಲ್ಲಿ ಓಡಲು ಶುರು ಮಾಡ್ತಾನೆ. ಓಡುತ್ತಾ ಓಡುತ್ತಾ ಒಂದು ಜಾಗವನ್ನು ತಲುಪ್ತಾನೆ. ಅದೊಂದು ಡೆಡ್ ಎಂಡ್ ಆಗಿತ್ತು. ಅಲ್ಲಿಂದ ಮುಂದೆ ಹೋಗಲು ಅವನಿಗೆ ಸಾಧ್ಯವಿರಲ್ಲ. ಯಾಕೆಂದ್ರೆ ಅದನ್ನು ಹತ್ತಿಕೊಂಡು ಹೋಗಬೇಕಾಗಿತ್ತು. ಅವನಿಗೆ ಏನು ಮಾಡಬೇಕು ಅಂತ ಕೂಡ ತಿಳಿಯಲ್ಲ. ಪೀಟ್ನ ಎದುರಲ್ಲಿದ್ದ ಮರದ ಗೋಡೆಯನ್ನು ಪೀಟ್ನಿಗೆ ಕ್ರಾಸ್ ಮಾಡಲು ಸಾಧ್ಯವಾಗಲ್ಲ. ಪೀಟ್ ಹಾಸ್ಪಿಟಲ್ನ ಕಿಟಕಿಯಿಂದ ತಪ್ಪಿಸಿಕೊಂಡು ಓಡಿ ಹೋದ ವಿಷಯ, ಅಂದರೆ ವಿಂಡೋದಿಂದ ತಪ್ಪಿಸಿಕೊಂಡು ಓಡಿ ಹೋದ ವಿಷಯ ಗ್ರೇಸ್ಗೆ ಗೊತ್ತಾಗಿತ್ತು. ಹೀಗಾಗಿ ಅವಳು ಅವನನ್ನು ಹುಡುಕುತ್ತಾ ಅಲ್ಲಿಗೆ ಬಂದು ಬಿಡ್ತಾಳೆ. ಅವಳನ್ನು ನೋಡಿದ್ದ ಕೂಡಲೇ ಪೀಟ್ ಮತ್ತೊಮ್ಮೆ ಓಡಲು ಶುರು ಮಾಡ್ತಾನೆ. ಆಗ ಗ್ರೇಸ್ ಅವನನ್ನು ಹಿಡಿದು ಸಮಾಧಾನ ಪಡಿಸುತ್ತಾ ಅವನನ್ನು ಅಪ್ಪಿಕೊಳ್ತಾಳೆ. ಅದು ಪೀಟ್ಗೆ ತುಂಬಾ ಹಿತವೆನಿಸುತ್ತೆ. ಅವನಿಗೆ ಸ್ವಲ್ಪ ಮಟ್ಟಿಗೆ ಖುಷಿಯಾಗುತ್ತೆ. ಇದರ ನಂತರ ಗ್ರೇಸ್ ಪೀಟ್ನ ಅವಳ ಮನೆಗೆ ಕರೆದುಕೊಂಡು ಬರ್ತಾಳೆ. ಮನೆಗೆ ಬಂದರೂ ಕೂಡ ಅವನು ಅರಣ್ಯದ ಕಡೆಗೆ ಓಡಲು ಶುರು ಮಾಡ್ತಾನೆ. ಪೀಟ್ನ ಮತ್ತೊಮ್ಮೆ ಗ್ರೇಸ್ ಹಿಡಿದು ಬಿಡ್ತಾಳೆ. ಅವನನ್ನು ಸಮಾಧಾನಗೊಳಿಸುತ್ತಾ ಹೇಳ್ತಾಳೆ, ನಾನು ಕೂಡ ಸಣ್ಣವಳಿದ್ದಾಗ ನನಗೆ ಕಾಡು ಅಂದ್ರೆ ಫಾರೆಸ್ಟ್ ಅಂದ್ರೆ ತುಂಬಾನೇ ಇಷ್ಟವಾಗಿತ್ತು. ಹೀಗಾಗಿ ನಾನು ದೊಡ್ಡವಳಾಗಿ ಫಾರೆಸ್ಟ್ ಆಫೀಸರ್ ಆದೆ. ನಾನು ಡಿಸೈಡ್ ಮಾಡಿದ್ದೆ ಫಾರೆಸ್ಟ್ ಅನ್ನು ಪ್ರೊಟೆಕ್ಟ್ ಮಾಡ್ತೇನೆ ಅಂತ, ಅರಣ್ಯವನ್ನು ರಕ್ಷಿಸುತ್ತೇನೆ ಅಂತ. ನೀನು ಹೆದರ್ಬೇಡ, ನೀನು ಇವತ್ತು ರಾತ್ರಿ ನಮ್ಮ ಮನೆಯಲ್ಲೇ ನಿಲ್ಲಬೇಕಾಗುತ್ತೆ. ಮರುದಿನ ಮುಂಜಾನೆ ನಾನು ನಿನ್ನನ್ನು ನಿನ್ನ ಮನೆಯ ತನಕ ಬಿಡ್ತೇನೆ, ಹೆದರಬೇಡ ನೀನು ಅಂತ ಹೇಳ್ತಾಳೆ. ಪೀಟ್ಗೆ ಅವಳ ಮಾತುಗಳ ಮೇಲೆ ವಿಶ್ವಾಸ ಬರುತ್ತೆ. ಅವನು ಅವಳೊಟ್ಟಿಗೆ ಒಂದು ದಿನ ಇರಲು ಒಪ್ಪಿಕೊಂಡು ಬಿಡ್ತಾನೆ. ನಂತರ ಕಾಡಿನಲ್ಲಿ ಜಾಕ್ನ ಬ್ರದರ್ನ ತೋರಿಸಲಾಗುತ್ತೆ. ಅವನು ಅವನ ಸಹಚರರೊಂದಿಗೆ ಮರಬೀಳಿಸಿದ ಪ್ರಾಣಿಯನ್ನು ಹುಡುಕುತ್ತಾ ಅದನ್ನು ಹಂಟ್ ಮಾಡಲು ಕಾಡಿನ ಒಳಗೆ ಬಂದಿರ್ತಾನೆ. ಹೀಗೆ ಹೋಗುತ್ತಾ ಇದ್ದ ಅವರಿಗೆ ನೆಲದಲ್ಲಿ ಒಂದು ದೊಡ್ಡ ಫುಟ್ ಪ್ರಿಂಟ್ ಅಂದ್ರೆ ಒಂದು ದೊಡ್ಡ ಹೆಜ್ಜೆಗುರುತು ಕಾಣಿಸುತ್ತೆ. ಅವರಿಗೆ ಅಲ್ಲಿ ಅರಿವಾಗುತ್ತೆ, ಇಲ್ಲಿ ಯಾವುದೋ ಒಂದು ದೊಡ್ಡ ಪ್ರಾಣಿ ಇರಲೇಬೇಕು ಅಂತ. ಅಸಲಿಗ ಡ್ರ್ಯಾಗನ್ ಅಲ್ಲೇ ಇತ್ತು, ಅದು ಅವರನ್ನು ನೋಡುತ್ತಾ ಇತ್ತು. ಆದರೆ ಅದು ಅವರ ಕಣ್ಣಿಗೆ ಬೀಳದೆ ಅದೃಶ್ಯವಾಗಿತ್ತು, ಅಂದರೆ ಇನ್ವಿಸಿಬಲ್ ಆಗಿತ್ತು. ಅದಕ್ಕೆ ಇನ್ವಿಸಿಬಲ್ ಆಗುವಂತ ಒಂದು ಸ್ಪೆಷಲ್ ಪವರ್ ಇತ್ತು. ಡ್ರ್ಯಾಗನ್ ಅಲ್ಲೇ ಇದ್ದರೂ ಕೂಡ ಅವರಿಗೆ ಅದರ ಸುಳಿವೇ ಸಿಗಲ್ಲ. ಅವರು ಹುಡುಕಿ ಹುಡುಕಿ ವಾಪಸ್ಸು ಹೋಗಿಬಿಡ್ತಾರೆ. ಆದ್ರೆ ರಾತ್ರಿಯ ವೇಳೆ ವಾಪಸ್ ಅವರು ಅದೇ ಕಾಡಿಗೆ ಬರ್ತಾರೆ. ಏನಾದರಾಗಲಿ ಆ ಪ್ರಾಣಿಯನ್ನು ಹುಡುಕಲೇಬೇಕು ಅಂತ. ಅವರು ಆ ಕಾಡಲ್ಲಿ ಹುಡುಕುತ್ತಾ ಹುಡುಕುತ್ತಾ ಪೀಟ್ ಮತ್ತು ಡ್ರ್ಯಾಗನ್ ಇರುತ್ತಿದ್ದ ಕೇವನ ಬಳಿಗೆ ತಲುಪ್ತಾರೆ. ಅವರು ಕೇವ್ ಅಂದರೆ ಗುಹೆಯ ಒಳಗೆ ಹೋದಾಗ ಅಲ್ಲಿ ಅವರಿಗೆ ಪೀಟ್ನ ಕಥೆಯ ಪುಸ್ತಕ ಸಿಗುತ್ತೆ. ಅವರು ಆ ಪುಸ್ತಕವನ್ನು ಎತ್ತಿಕೊಂಡು ಅಲ್ಲಿಂದ ಹೋಗಲು ಶುರು ಮಾಡ್ತಾರೆ. ಅವರು ಪುಸ್ತಕವನ್ನು ಎತ್ತಿಕೊಂಡು ಹೋಗುತ್ತಿರುವಾಗ ಡ್ರ್ಯಾಗನ್ ಅವರನ್ನು ನೋಡಿಬಿಡುತ್ತೆ. ಹೀಗಾಗಿ ಅವರ ಎದುರಿಗೆ ಅದು ವಿಸಿಬಲ್ ಆಗಿಬಿಡುತ್ತೆ, ಅಂದರೆ ಅದೃಶ್ಯವಾಗಿದ್ದದು ಪ್ರತ್ಯಕ್ಷಗೊಳ್ಳುತ್ತೆ. ಡ್ರ್ಯಾಗನ್ ನೋಡಿ ಭಯಗೊಂಡು ಅವರು ದಿಕ್ಕಾಪಾಲಾಗಿ ಓಡಲು ಶುರು ಮಾಡ್ತಾರೆ. ಅಲ್ಲಿ ಡ್ರ್ಯಾಗನ್ ಅವರನ್ನು ಕೊಂದು ಬಿಡಬಹುದಾಗಿತ್ತು, ಆದರೆ ಅದು ಅವರಿಗೆ ಏನೂ ಕೂಡ ಹಾನಿಯನ್ನು ಮಾಡಲ್ಲ, ಅವರಿಗೆ ಯಾವುದೇ ರೀತಿಯ ತೊಂದರೆ ಕೂಡ ಕೊಡಲ್ಲ. ಯಾಕೆಂದ್ರೆ ಅದು ಪೀಟ್ನ ಹುಡುಕಲು ಬಯಸಿತ್ತು. ಅದು ಓಡಿ ಹೋಗ್ತಿದ್ದವರನ್ನು ಫಾಲೋ ಮಾಡುತ್ತಾ ಸಿಟಿಯ ಕಡೆಗೆ ಹೋಗಿಬಿಡುತ್ತೆ. ಯಾಕೆಂದರೆ ರಾತ್ರಿಯಾಗಿದ್ದರೂ ಪೀಟ್ ವಾಪಸ್ ಬಂದಿರಲ್ಲ. ಅದಕ್ಕೆ ಪೀಟ್ನದ್ದೇ ಚಿಂತೆಯಾಗಿತ್ತು. ಡ್ರ್ಯಾಗನ್ ಹೆದರಿ ಓಡಿದವರನ್ನು ಹಿಂಬಾಲಿಸುತ್ತಾ ಸಿಟಿಯ ಕಡೆಗೆ ಹಾರಲು ಆರಂಭಿಸುತ್ತೆ. ನಂತರ ನಾವು ಪೀಟ್ನ ನೋಡ್ತೇವೆ. ಅವನ ಮನೆಯಲ್ಲಿ ಜಾಕ್ನ ಮಗಳು ನ್ಯಾಟ್ಲಿ ಒಟ್ಟಿಗೆ ಆಟವಾಡುತ್ತಿದ್ದ. ಆಗ ಗ್ರೇಸ್ಗೆ ಪೊಲೀಸ್ನವರ ಫೋನ್ ಬರುತ್ತೆ. ಅವಳಿಗೆ ಹೇಳ್ತಾರೆ, ಇವತ್ತಿನಿಂದ 6 ವರ್ಷಗಳ ಹಿಂದೆ ಒಂದು ಕಾರ್ ಆಕ್ಸಿಡೆಂಟ್ನಲ್ಲಿ ಪೀಟ್ನ ಪೇರೆಂಟ್ಸ್ನವರ ಮೃತ್ಯುವಾಗಿತ್ತು ಅಂತ. ಅದನ್ನು ಕೇಳಿ ಗ್ರೇಸ್ಗೆ ತುಂಬಾನೇ ಬೇಸರವಾಗುತ್ತೆ. ಯಾಕೆಂದ್ರೆ ಅವಳು 5 ವರ್ಷದವಳಿದ್ದಾಗ ಅವಳ ಮಾವನ ಮೃತ್ಯುವಾಗಿತ್ತು, ಅಂದರೆ ಅವಳ ತಾಯಿಯನ್ನು ಅವಳು ಕಳೆದುಕೊಂಡಿದ್ದಳು. ಅಲ್ಲಿ ಗ್ರೇಸ್ಗೆ ಪೊಲೀಸ್ನವರ ಇನ್ನೊಂದು ಮಾತಿನಿಂದ ತುಂಬಾನೇ ಆಶ್ಚರ್ಯವಾಗುತ್ತೆ. ಅವಳಿಗೆ ಶಾಕ್ ಹೊಡೆದಂತೆ ಆಗುತ್ತೆ. ಯಾಕೆಂದ್ರೆ ಹಿಂದಿನ 6 ವರ್ಷಗಳಿಂದ ಅಷ್ಟು ಸಣ್ಣ ಮಗು ಆ ದಟ್ಟವಾದ ಕಾಡಿನಲ್ಲಿ ಹೇಗೆ ವಾಸಿಸುತ್ತಿತ್ತು ಅಂತ. ಪೊಲೀಸ್ನವನು ಗ್ರೇಸ್ಗೆ ಹೇಳ್ತಾನೆ, ನಾಳೆ ಬೆಳಿಗ್ಗೆ NGOದವರು ಬರ್ತಾರೆ, ಪೀಟ್ನ ಅವರೊಟ್ಟಿಗೆ ಕರೆದುಕೊಂಡು ಹೋಗ್ತಾರೆ ಅಂತ. ಈಗ ಗ್ರೇಸ್ ಪೀಟ್ನ ಹತ್ತಿರ ಹೋಗ್ತಾಳೆ. ಪೀಟ್ನಿಗೆ ಕೇಳ್ತಾಳೆ, ಮಗು ಪೀಟ್, ನೀನು 1 ವರ್ಷದವರೆಗೆ ಹೇಗೆ ನೀನು ಆ ದೊಡ್ಡ ಕಾಡಿನಲ್ಲಿ ವಾಸವಾಗಿದ್ದೀ? ಪೀಟ್ ಹೇಳ್ತಾನೆ, ಇಲ್ಲ ಇಲ್ಲ, ನಾನೊಬ್ನೇ ಇರಲಿಲ್ಲ, ನನ್ನೊಟ್ಟಿಗೆ ನನ್ನ ಫ್ರೆಂಡ್ ಕೂಡ ಇದ್ದ, ನನ್ನ ಫ್ರೆಂಡ್ನ ಹೆಸರು ಎಲಿಯಟ್ ಅಂತಾನೆ. ಗ್ರೇಸ್ ಅವನ ಬಳಿ ಕೇಳ್ತಾಳೆ, ಎಲಿಯಟ್ ಯಾರು ಅಂತ. ಆಗ ಪೀಟ್ ಅವಳಿಗೆ ಅವನು ಆಗಸ್ಟ್ ಬಿಡಿಸಿದ ಒಂದು ಸ್ಕೆಚ್ ಅನ್ನು ತೋರಿಸ್ತಾನೆ, ಅಂದರೆ ಒಂದು ಡ್ರಾಯಿಂಗ್, ಅದು ಡ್ರ್ಯಾಗನ್ ಸ್ಕೆಚ್ ಆಗಿತ್ತು, ಅಂದರೆ ಎಲಿಯಟ್ ಸ್ಕೆಚ್. ಪೀಟ್ ಹೇಳ್ತಾನೆ, ನೋಡಿ ಇವನೇ ನನ್ನ ಫ್ರೆಂಡ್, ನಾವಿಬ್ಬರು ಯಾವಾಗಲೂ ಒಟ್ಟಿಗೆ ವಾಸಿಸುತ್ತಿದ್ದೆವು. ನಂತರ ನಾವು ಆ ಮನೆಯ ಹೊರಗಡೆ ನೋಡ್ತೇವೆ. ಅಲ್ಲಿಗೆ ಜಾಕ್ನ ಬ್ರದರ್ ಅಂದ್ರೆ ಅವನ ಸಹೋದರ ಗೇವಿನ್ ಕೂಡ ಬಂದಿದ್ದ. ಅವನು ಜಾಕ್ಗೆ ಹೇಳ್ತಾನೆ, ನಾವು ಕಾಡಿನಲ್ಲಿ ಒಂದು ಡ್ರ್ಯಾಗನ್ ನೋಡಿದ್ದೆವು, ನಾವು ಹೇಗಾದರೂ ಯಾವುದೇ ಸಿಚುಯೇಷನ್ ಅಲ್ಲಿ ಆದರೂ ಆ ಡ್ರ್ಯಾಗನ್ ಹಿಡಿಯಲೇಬೇಕು, ಆದರೂ ನಾವು ಹಿಡಿಯುತ್ತೇವೆ ಅಂತ ಹೇಳ್ತಾನೆ. ಆದರೆ ಜಾಕ್
ಅವನ ಮಾತುಗಳ ಮೇಲೆ ವಿಶ್ವಾಸವಿಡಲ್ಲ, ಅದನ್ನು ನಂಬಲ್ಲ. ಅವರು ಅಲ್ಲಿ ಮಾತನಾಡುತ್ತಿದ್ದ ವಿಷಯವನ್ನು ಗ್ರೇಸ್ ಕೂಡ ಎಲ್ಲವನ್ನೂ ಕೇಳಿಸಿಕೊಳ್ತಾಳೆ. ಅಲ್ಲಿ ಅವಳಿಗೆ ಒಂದು ವಿಷಯ ಸ್ಪಷ್ಟವಾಗುತ್ತೆ, ಪೀಟ್ ಡ್ರ್ಯಾಗನ್ನ ಬಗ್ಗೆ ಏನೆಲ್ಲ ಹೇಳಿದ್ದನೋ ಅದೆಲ್ಲವೂ ನಿಜ ಅಂತ. ನಂತರ ರಾತ್ರಿಯ ವೇಳೆ ತೋರಿಸಲಾಗುತ್ತೆ. ಪೀಟ್ ಗ್ರೇಸ್ ಜ್ಯಾಕ್ ಮತ್ತು ನ್ಯಾಟ್ಲಿ ಒಟ್ಟಿಗೆ ಕುಳಿತುಕೊಂಡು ಕಥೆಯನ್ನು ಓದುತ್ತಿದ್ದ. ಡ್ರ್ಯಾಗನ್ ಗೆವಿನ್ನ ಪೋಲ ಮಾಡುತ್ತಾ ಪೀಟ್ನ ಹುಡುಕುತ್ತಾ ಕೊನೆಗೂ ಅಲ್ಲಿಗೆ ಬಂದುಬಿಟ್ಟಿತ್ತು. ಅದು ಕಿಟಕಿ ಅಂದರೆ ವಿಂಡೋ ಬಳಿ ನಿಂತು ಎಲ್ಲವನ್ನು ನೋಡಲು ಆರಂಭಿಸಿತ್ತು. ಡ್ರ್ಯಾಗನ್ಗೆ ಆ ಫ್ಯಾಮಿಲಿಯವರೊಟ್ಟಿಗೆ ಪೀಟ್ ಇರುವುದನ್ನು ನೋಡಿ ತುಂಬಾನೇ ಬೇಸರವಾಗುತ್ತೆ. ಯಾಕೆಂದ್ರೆ ಪೀಟ್ ಆ ಡ್ರ್ಯಾಗನ್ಗೆ ಎಲ್ಲವೂ ಆಗಿತ್ತು. ಅವನೇ ಆ ಡ್ರ್ಯಾಗನ್ನ ಪರಿವಾರವಾಗಿದ್ದ, ಅಂದರೆ ಫ್ಯಾಮಿಲಿ. ಡ್ರ್ಯಾಗನ್ ಬೇಸರದಿಂದ ನೊಂದುಕೊಂಡು ಅಲ್ಲಿಂದ ಹೋಗಿಬಿಡುತ್ತೆ. ಪೀಟ್ ಬಿಡಿಸಿದ್ದ ಡ್ರ್ಯಾಗನ್ನ ಡ್ರಾಯಿಂಗ್ ತೆಗೆದುಕೊಂಡು ಗ್ರೇಸ್ ಅವಳ ಫಾದರ್ ಬಳಿಗೆ ಹೋಗ್ತಾಳೆ, ಅವಳ ತಂದೆ ಬಳಿಗೆ ಹೋಗ್ತಾಳೆ. ಯಾಕೆಂದ್ರೆ ಅವಳ ತಂದೆ ಯಾವಾಗಲೂ ಹೇಳುತ್ತಿದ್ದರು ಅವರು ಕೂಡ ಒಂದು ದೊಡ್ಡ ಡ್ರ್ಯಾಗನ್ನ ನೋಡಿದ್ದಾರೆ ಅಂತ. ಆದರೆ ಗ್ರೇಸ್ ಆಗಲಿ ಯಾರೊಬ್ಬರು ಕೂಡ ಅವರ ಮಾತುಗಳ ಮೇಲೆ ವಿಶ್ವಾಸ ಬಿಟ್ಟಿರಲ್ಲ. ಗ್ರೇಸ್ ಅವರಿಗೆ ಪೀಟ್ ಬಿಡಿಸಿದ್ದ ಡ್ರಾಯಿಂಗ್ ಅನ್ನು ತೋರಿಸಿದಾಗ ಅವಳ ತಂದೆ ಅದನ್ನು ಅವರು ಬಿಡಿಸಿದ್ದ ಡ್ರ್ಯಾಗನ್ನ ಸ್ಕೆಚ್ನೊಂದಿಗೆ ಕಂಪೇರ್ ಮಾಡ್ತಾರೆ. ಅವರು ಹೇಳ್ತಾರೆ ಇದು ಅದೇ ಅಂತ. ನಾನು ಈ ಡ್ರ್ಯಾಗನ್ ಅನ್ನು ಇವತ್ತಿನಿಂದ ಹಲವಾರು ವರ್ಷಗಳ ಹಿಂದೆ ನೋಡಿದ್ದೆ. ನಾನು ಆ ಸಮಯದಲ್ಲಿ ಬೇಟೆಯಾಡಲು ಅಂದರೆ ಹಂಟ್ ಮಾಡಲು ಹೋಗಿದ್ದೆ. ಆ ಸಮಯದಲ್ಲಿ ಈ ಡ್ರ್ಯಾಗನ್ ನನ್ನ ಎದುರು ಬಂದುಬಿಟ್ಟಿತ್ತು. ನಾನು ಅದರತ್ತ ಗನ್ ಫೈರ್ ಮಾಡಲು ಶುರು ಮಾಡಿದ್ದೆ. ನಾವಿಬ್ಬರು ಸುಮಾರು ಹೊತ್ತಿನ ತನಕ ಪರಸ್ಪರ ನೋಡುತ್ತಲೇ ನಿಂತು ಬಿಟ್ಟೆವು. ಅದರ ನಂತರ ಆ ಡ್ರ್ಯಾಗನ್ ಹಾರಿಕೊಂಡು ಹೋಗಿಬಿಟ್ಟಿತ್ತು. ಇದರ ನಂತರ ನಾನು ನಗರಕ್ಕೆ ಬಂದು ಈ ವಿಷಯದ ಬಗ್ಗೆ ಎಲ್ಲ ಜನರಿಗೂ ಹೇಳಿದೆ. ಆದರೆ ಯಾರೊಬ್ಬರು ಕೂಡ ನನ್ನ ಮಾತುಗಳನ್ನು ನಂಬಲೇ ಇಲ್ಲ. ಆ ಮಾತುಗಳ ಮೇಲೆ ವಿಶ್ವಾಸವನ್ನು ಕೂಡ ಇಡಲಿಲ್ಲ. ಅವರ ಮಾತುಗಳಿಂದ ಗ್ರೇಸ್ ತುಂಬಾನೇ ಆಶ್ಚರ್ಯಗೊಳ್ತಾಳೆ. ಯಾಕೆಂದ್ರೆ ಅವಳು ಪ್ರತಿ ಸಲ ಆ ಫಾರೆಸ್ಟ್ಗೆ ಹೋಗುತ್ತಿದ್ದಳು. ಯಾಕೆಂದ್ರೆ ಅವಳೊಬ್ಬಳು ಫಾರೆಸ್ಟ್ ಆಫೀಸರ್ ಆಗಿದ್ದಳು. ಹಾಗಾದ್ರೆ ನಾನು ಯಾಕೆ ಆ ಡ್ರ್ಯಾಗನ್ನ ಇಷ್ಟರ ತನಕ ನೋಡಿಲ್ಲ ಅಂತ ಆಶ್ಚರ್ಯಗೊಳ್ತಾಳೆ. ಮರುದಿನ ಮುಂಜಾನೆ ಗ್ರೇಸ್ ಅವಳ ತಂದೆ ಹಾಗೂ ನ್ಯಾಟ್ಲಿ ಒಟ್ಟಿಗೆ ಪೀಟ್ನ ಪೊಲೀಸ್ ಸ್ಟೇಷನ್ಗೆ ಬಿಡ್ಲಿಕ್ಕೆ ಹೋಗ್ತಾ ಇರ್ತಾಳೆ. ಅವಳಿಗೆ ಅನಿಸುತ್ತೆ, ಅವಳಿಗೆ ಭಾಸವಾಗುತ್ತೆ, ಅವಳು ಮಾಡುತ್ತಿರುವುದು ತಪ್ಪು, ಅವಳು ಹಾಗೆ ಮಾಡಬಾರದು ಅಂತ. ಹೀಗಾಗಿ ಅವಳು ಪೀಟ್ನ ಕರೆದುಕೊಂಡು ಅದೇ ಫಾರೆಸ್ಟ್ಗೆ ಅದೇ ಕಾಡಿಗೆ ಹೋಗ್ತಾಳೆ. ಯಾಕೆಂದ್ರೆ ಅವಳಲ್ಲಿ ಈಗ ನಂಬಿಕೆ ಇತ್ತು, ಅವಳಲ್ಲಿ ವಿಶ್ವಾಸವಿತ್ತು, ಆ ಕಾಡಿನಲ್ಲಿ ಡ್ರ್ಯಾಗನ್ ಇದೆ ಅಂತ. ಪೀಟ್ ಅವರೆಲ್ಲರನ್ನು ಕಾಡಿನ ಒಳಗೆ ಇರುವಂತ ಜಾಗದತ್ತ ಕರೆದುಕೊಂಡು ಹೋಗ್ತಾನೆ, ಅಂದರೆ ಆ ಸ್ಥಳದತ್ತ. ಆ ಜಾಗ ಬೇರೆ ಯಾವುದೂ ಅಲ್ಲ, ಪೀಟ್ ಮತ್ತು ಡ್ರ್ಯಾಗನ್ ಇರುತ್ತಿದ್ದಂತ ಗುಹೆ, ಅಂದ್ರೆ ಕೇವ್ ಆಗಿತ್ತು. ಪೀಟ್ ಬೇಗನೆ ಹೋಗಿ ಡ್ರ್ಯಾಗನ್ನ ಹೊರಗೆ ಕರೀತಾನೆ. ಗ್ರೇಸ್ ಅವಳ ತಂದೆ ಹಾಗೆ ನ್ಯಾಟ್ಲಿ ಆ ಡ್ರ್ಯಾಗನ್ನ ನೋಡಿದಾಗ ಹೆದರಿ ಬಿಡ್ತಾರೆ. ಆದ್ರೆ ಅವರಿಗೆ ಅಲ್ಲಿ ಅರಿವಾಗುತ್ತೆ ಆ ಡ್ರ್ಯಾಗನ್ ಒಳ್ಳೆಯ ಡ್ರ್ಯಾಗನ್ ಅಂತ, ಅದು ಯಾರಿಗೂ ಕೂಡ ತೊಂದರೆ ಕೊಡಲ್ಲ ಅಂತ. ಅವರೆಲ್ಲರೂ ಆ ಡ್ರ್ಯಾಗನ್ನ ನೋಡಿ ಖುಷಿಯಾಗಿ ಬಿಡ್ತಾರೆ. ಆದ್ರೆ ಜ್ಯಾಕ್ನ ಬ್ರದರ್ ಗೆವಿನ್ ಅವನ ಸಹಚರರೊಂದಿಗೆ ಅಲ್ಲಿಗೆ ತಲುಪಿದ್ದ. ಅವನು ಡ್ರ್ಯಾಗನ್ ಮೇಲೆ ದಾಳಿ ಮಾಡ್ತಾನೆ, ಅಂದರೆ ಅಟ್ಯಾಕ್ ಮಾಡ್ತಾನೆ. ಡ್ರ್ಯಾಗನ್ನ ಟ್ರಾಂಕ್ವಿಲೈಸರ್ ಡಾರ್ಟ್ಗಳಿಂದ ಶೂಟ್ ಮಾಡ್ತಾನೆ, ಅಂದರೆ ಪ್ರಜ್ಞೆ ತಪ್ಪಿಸುವಂತ ಗನ್ನಿಂದ ಶೂಟ್ ಮಾಡ್ತಾನೆ. ಅದನ್ನು ಹಲವು ಬಾರಿ ಇಂಜೂರ್ ಕೂಡ ಮಾಡಿಬಿಡ್ತಾನೆ, ಅದನ್ನು ಗಾಯಗೊಳಿಸ್ತಾನೆ. ಪೀಟ್ ಎಲಿಯಟ್ಗೆ ಹೇಳ್ತಾನೆ, ಎಲಿಯಟ್ ನೀನು ಇಲ್ಲಿಂದ ಓಡಿ ಹೋಗು, ಹಾರಿ ಹೋಗು ಅಂತ. ಡ್ರ್ಯಾಗನ್ ಅಲ್ಲಿ ತಪ್ಪಿಸಿಕೊಂಡು ಗಾಳಿಯಲ್ಲಿ ಹಾರಲು ಆರಂಭಿಸುತ್ತೆ. ಆದರೆ ಅದು ಪ್ರಜ್ಞೆ ಕಳೆದುಕೊಳ್ಳಲು ಶೂಟ್ ಮಾಡಿದ ಔಷಧ ಅಂದರೆ ಮೆಡಿಸಿನ್ ಅಲ್ಲಿ ವರ್ಕ್ ಮಾಡಿತ್ತು. ಹೀಗಾಗಿ ಆ ಡ್ರ್ಯಾಗನ್ ಮೇಲಿನಿಂದ ಪ್ರಜ್ಞೆ ಕಳೆದುಕೊಂಡು ಕೆಳಗೆ ಬೀಳುತ್ತೆ. ಇದರ ನಂತರ ಜ್ಯಾಕ್ನ ಬ್ಯಾಡ್ ಬ್ರದರ್ ಅಂದರೆ ಕ್ರೂರಿ ನಿರ್ದಯ ಅಂತ ಹೇಳ್ಬೋದು, ಅವನು ಆ ಡ್ರ್ಯಾಗನ್ನ ಮೇಲೆ ಕರುಣೆ ತೋರದೆ ಅದನ್ನು ಒಂದು ದೊಡ್ಡ ಟ್ರಕ್ಗೆ ಕಟ್ಟಿ ಅದನ್ನು ಅಲ್ಲಿಂದ ತೆಗೆದುಕೊಂಡು ಹೋಗ್ತಾನೆ, ಅಂದರೆ ಅದನ್ನು ಸಾಗಿಸಲು ಆರಂಭಿಸ್ತಾನೆ. ನಂತರ ಗೆವಿನ್ ಆ ಡ್ರ್ಯಾಗನ್ನ ಜ್ಯಾಕ್ನ ಗೋದಾಮು ಅಂದರೆ ವೇರ್ ಹೌಸ್ನಲ್ಲಿ ಇರ್ತಾನೆ. ಇಲ್ಲಿ ಜ್ಯಾಕ್ ಬಯಸಿದ್ದ ಆ ಡ್ರ್ಯಾಗನ್ನ ಬೇರೆಯವರು ನೋಡಿಕೊಳ್ಳಲಿ ಅಂತ, ಅದರ ಇನ್ಚಾರ್ಜ್ ಆಗಿ ಯಾರಾದರೂ ನೋಡಿಕೊಳ್ಳಲಿ ಅಂತ ಆಲೋಚಿಸಿದ್ದ. ಆದರೆ ಅವನು ಬ್ರದರ್ ಗೆವಿನ್ ಹಾಗೆ ಮಾಡಲು ಇಷ್ಟಪಡಲ್ಲ. ಅವನು ಹೇಳ್ತಾನೆ, ನಾನು ಈ ಡ್ರ್ಯಾಗನ್ನ ಹಿಡಿದಿದ್ದೇನೆ, ಇದು ನನ್ನ ಅನ್ವೇಷಣೆ, ಇದು ನನ್ನ ಡಿಸ್ಕವರಿ, ಇದರ ಪೂರ್ತಿ ಕ್ರೆಡಿಟ್ ನನಗೆ ಸಿಗಬೇಕು ಅಂತ ಹೇಳ್ತಾನೆ. ಅಲ್ಲಿ ಅಥಾರಿಟೀಸ್ ಅಂದರೆ ಅಧಿಕಾರಿಗಳು ಕೂಡ ಬರುವವರಿದ್ದರು, ಅವರಿಗೂ ಕೂಡ ಇನ್ಫಾರ್ಮ್ ಮಾಡಲಾಗಿತ್ತು. ನಂತರ ನಾವು ಪೀಟ್ನ ನೋಡ್ತೇವೆ, ಅವನು ತುಂಬಾನೇ ಬೇಸರದಲ್ಲಿದ್ದ. ಡ್ರ್ಯಾಗನ್ನ ಸೆರೆ ಹಿಡಿದಿದ್ದರಿಂದ, ಅದು ಪ್ರಜ್ಞೆ ಕಳೆದುಕೊಂಡಿದ್ದರಿಂದ ಅವನು ತುಂಬಾನೇ ಬೇಸರದಲ್ಲಿದ್ದ, ತುಂಬಾನೇ ದುಃಖದಲ್ಲಿದ್ದ. ಅವನೊಟ್ಟಿಗೆ ನ್ಯಾಟ್ಲಿ ಕೂಡ ಇರ್ತಾಳೆ. ಅವಳು ಹೇಳ್ತಾಳೆ, ನಮಗೆ ಹೀಗೆಲ್ಲ ಆಗುತ್ತಂತ ಗೊತ್ತಿರಲಿಲ್ಲ, ಸಾರಿ ಅಂತ ಹೇಳ್ತಾಳೆ. ನಂತರ ಅವರಿಬ್ಬರು ಅಲ್ಲಿ ಡಿಸೈಡ್ ಮಾಡಿಬಿಡ್ತಾರೆ, ಹೇಗಾದರೂ ಯಾವುದೇ ಸಿಚುಯೇಷನ್ ಅಲ್ಲಿ ಆದರೂ ಆ ಡ್ರ್ಯಾಗನ್ನ ಬಿಡಿಸ್ತಾರೆ ಅಂತ. ಡ್ರ್ಯಾಗನ್ನ ಇಟ್ಟ ವೇರ್ ಹೌಸ್ಗೆ ಹೋಗಲು ಒಂದು ಸೀಕ್ರೆಟ್ ದಾರಿ ಕೂಡ ಇತ್ತು. ಈ ವಿಷಯ ನ್ಯಾಟ್ಲಿಗೆ ಗೊತ್ತಿತ್ತು. ಹೀಗಾಗಿ ನ್ಯಾಟ್ಲಿ ಮತ್ತು ಪೀಟ್ ಎಲ್ಲರ ಕಣ್ತಪ್ಪಿಸುತ್ತಾ ಅಲ್ಲಿಗೆ ಹೋಗಿಬಿಡ್ತಾರೆ. ಅಲ್ಲಿ ಅವರು ನೋಡ್ತಾರೆ, ಡ್ರ್ಯಾಗನ್ ತುಂಬಾನೇ ವೀಕ್ ಆಗಿಬಿಟ್ಟಿತ್ತು, ಅದಕ್ಕೆ ಹಾರಲು ಕೂಡ ಶಕ್ತಿ ಇರಲ್ಲ, ಅದನ್ನು ಕಬ್ಬಿಣದ ಚೈನುಗಳಿಂದ ಬಿಗಿದು ಕಟ್ಟಲಾಗಿತ್ತು. ಅಲ್ಲಿಗೆ ಪೊಲೀಸರು ಬರುವ ಮೊದಲು ಅವರಿಬ್ಬರು ಅಲ್ಲಿಯ ಡೋರ್ ಅನ್ನು ಕ್ಲೋಸ್ ಮಾಡಿಬಿಡ್ತಾರೆ. ಇದರ ನಂತರ ಡ್ರ್ಯಾಗನ್ನ ಬಂಧ ಮುಕ್ತಗೊಳಿಸ್ತಾರೆ. ಅಷ್ಟರಲ್ಲಿ ಜ್ಯಾಕ್ನ ಬ್ರದರ್ ಹಾಗೆ ತುಂಬಾ ಜನ ಪೊಲೀಸರು ಆ ಡೋರ್ನ ಮುರಿದು ಒಳಗೆ ಬಂದುಬಿಡ್ತಾರೆ. ಅವರೆಲ್ಲರೂ ನೋಡಿದಾಗ
ಅಲ್ಲಿ ಅವರಿಗೆ ಡ್ರ್ಯಾಗನ್ ಕಾಣಿಸಲ್ಲ. ಅವರು ಅಂದುಕೊಳ್ತಾರೆ ಡ್ರ್ಯಾಗನ್ ಅಲ್ಲಿಂದ ಹಾರಿ ಹೋಗಿದೆ ಅಂತ. ಹೀಗಾಗಿ ಎಲ್ಲರೂ ಡ್ರ್ಯಾಗನ್ ನ ಮತ್ತೊಮ್ಮೆ ಪುನಃ ಹಿಡಿಯಲು ಅಲ್ಲಿಂದ ಹೋಗಿಬಿಡ್ತಾರೆ. ಆದರೆ ಗ್ರೇಸ್ ಅಲ್ಲಿ ಅವಿತಿದ್ದ ಪೀಟ್ ಮತ್ತು ನ್ಯಾಟ್ಲಿಯನ್ನು ನೋಡಿದ್ದಳು. ಅವಳಿಗೆ ಅರಿವಾಗಿತ್ತು, ಅವಳಿಗೆ ತಿಳಿದು ಹೋಗಿತ್ತು ಡ್ರ್ಯಾಗನ್ ಕೂಡ ಅಲ್ಲೇ ಒಳಗೆ ಇದೆ ಅಂತ. ಡ್ರ್ಯಾಗನ್ ಯಾರ ಕಣ್ಣಿಗೂ ಬೀಳದೆ ಸ್ವತಃ ತನ್ನನ್ನು ತಾನೇ ಅದೃಶ್ಯಗೊಳಿಸಿತ್ತು. ಅಂದರೆ ಅದು ಇನ್ವಿಸಿಬಲ್ ಆಗಿತ್ತು. ಅದು ಅಸಲಿಗೆ ಇದ್ದ ಜಾಗ ಇದ್ದ ಸ್ಥಳದಲ್ಲೇ ಇತ್ತು. ಆದರೆ ಅದರ ಹೆಲ್ತ್ ಕಂಡೀಷನ್ ತುಂಬಾನೇ ಖರಾಬ್ ಆಗಿತ್ತು. ಅದು ತುಂಬಾನೇ ವೀಕ್ ಆಗಿತ್ತು. ಅದಕ್ಕೆ ಹಾರಲು ಕೂಡ ಸಾಧ್ಯವಿರಲ್ಲ. ಅದು ಇದ್ದ ಟ್ರಕ್ನ ಮಕ್ಕಳು ಚಲಾಯಿಸಲು ಸಾಧ್ಯವಿರಲ್ಲ. ಆಗ ಅಲ್ಲಿಗೆ ಗ್ರೇಸ್ನ ತಂದೆ ಕೂಡ ಬರ್ತಾರೆ. ಅವರು ಆ ಟ್ರಕ್ನ ಅಲ್ಲಿಂದ ತೆಗೆದುಕೊಂಡು ಹೋಗ್ತಾರೆ. ಆದರೆ ಸೆಕ್ಯೂರಿಟಿ ಅವರಿಗೆ, ಪೊಲೀಸ್ನವರಿಗೆ, ಗಾರ್ಡ್ಸ್ನವರಿಗೆ ತಿಳಿದು ಹೋಗುತ್ತೆ. ಡ್ರ್ಯಾಗನ್ ಇದ್ದ ಟ್ರಕ್ನ ತೆಗೆದುಕೊಂಡು ಅದನ್ನು ಚಲಾಯಿಸುತ್ತಾ ಗ್ರೇಸ್ ತಂದೆ ಅಲ್ಲಿಂದ ಹೋಗಿಬಿಟ್ಟಿದ್ದಾರೆ ಅಂತ. ಎಲ್ಲರೂ ಅವರನ್ನು ಹಿಂಬಾಲಿಸಲು ಅವರನ್ನು ಚೇಸ್ ಮಾಡಲು ಶುರು ಮಾಡ್ತಾರೆ. ಗ್ರೇಸ್ ಫಾದರ್ ಹೇಗೂ ಡ್ರ್ಯಾಗನ್ ಇದ್ದ ಟ್ರಕ್ನ ಚಲಾಯಿಸುತ್ತಾ ಎಲ್ಲರಿಂದ ತಪ್ಪಿಸಿಕೊಂಡು ಒಂದು ಬ್ರಿಡ್ಜಿನ ಬಳಿಗೆ ಬಂದುಬಿಡ್ತಾರೆ. ಈಗ ಡ್ರ್ಯಾಗನ್ ಕೂಡ ರಿಕವರ್ ಆಗಿತ್ತು, ಅದರ ಹೆಲ್ತ್ ಕಂಡೀಷನ್ ಸರಿಯಾಗಿತ್ತು. ಹೀಗಾಗಿ ಅದು ಹಾರಿ ಬ್ರಿಡ್ಜಿನ ಮೇಲೆ ಹತ್ತಿಬಿಡುತ್ತೆ. ಅದು ನೋಡುತ್ತಿರುವಾಗ ಪೊಲೀಸರ ಗಾಡಿಗಳು ಅದರತ್ತ ಬರುತ್ತಿದ್ದವು. ಅದು ಹೆದರಿಕೊಂಡು ಗಾಬರಿಯಿಂದ ಅದರ ಬಾಯಿಯಿಂದ ಬೆಂಕಿಗೊಳ್ಳುತ್ತೆ. ಆ ಬೆಂಕಿಯ ತೀವ್ರವಾದ ಶಾಖಕ್ಕೆ ಬ್ರಿಡ್ಜ್ ಕುಸಿದು ಮುರಿಯಲು ಆರಂಭಿಸುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಜಾಕ್ ಮತ್ತು ಗ್ರೇಸ್ ಬಂದುಬಿಟ್ಟಿದ್ದರು. ಅಲ್ಲಿ ಬ್ರಿಡ್ಜ್ ಮುರಿದಾಗ ಅವರು ಬ್ರಿಡ್ಜ್ನಿಂದ ಕೆಳಗೆ ಬೀಳಲು ಆರಂಭಿಸುತ್ತಾರೆ. ಅವರ ಗಾಡಿ ಇನ್ನೇನು ಕೆಳಗೆ ಬೀಳುತ್ತೆ ಅಂತ ಇರುವಾಗ ಡ್ರ್ಯಾಗನ್ ಹಾರುತ್ತಾ ಬಂದು ಅವರ ಗಾಡಿ ಕೆಳಗೆ ಬೀಳದಂತೆ ತಡೆಯುತ್ತೆ. ಡ್ರ್ಯಾಗನ್ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಇದ್ದ ಜಾಕ್ನ ಬ್ರದರ್ ಗೇವಿನ್ ಅವನು ಇದೆಲ್ಲವನ್ನು ನೋಡಿ ಡ್ರ್ಯಾಗನ್ ಮೇಲೆ ಅಟ್ಯಾಕ್ ಮಾಡದೆ ಸುಮ್ಮನಾಗಿ ಬಿಡ್ತಾನೆ. ಈಗ ಡ್ರ್ಯಾಗನ್ ಜಾಕ್ ಮತ್ತು ಗ್ರೇಸ್ ಇದ್ದ ಗಾಡಿಯನ್ನು ಹಿಡಿದಿತ್ತು. ಆದರೆ ಅಲ್ಲಿ ಪೂರ್ತಿಯಾಗಿ ಬ್ರಿಡ್ಜ್ ಮುರಿದೇ ಹೋಗುತ್ತೆ. ಇದರಿಂದಾಗಿ ಡ್ರ್ಯಾಗನ್ ಒಟ್ಟಿಗೆ ಗಾಡಿ ಒಳಗಿದ್ದ ಜಾಕ್ ಮತ್ತು ಗ್ರೇಸ್ ಕೂಡ ಕೆಳಗೆ ಬೀಳ್ತಾರೆ. ಅಲ್ಲಿದ್ದ ಎಲ್ಲರಿಗೂ ಅನಿಸುತ್ತೆ ಎಲ್ಲರೂ ಪ್ರಾಣ ಕಳೆದುಕೊಂಡಿದ್ದಾರೆ ಅಂತ. ನೆಟ್ಲಿಗೆ ಅವಳ ತಂದೆ ಹಾಗೂ ಗ್ರೇಸ್ನ ಕಳೆದುಕೊಂಡ ಅಂತ ಹೇಳಿ ತುಂಬಾನೇ ದುಃಖವಾಗುತ್ತೆ. ಆದರೆ ಇಲ್ಲಿ ನಮಗೆ ತೋರಿಸಲಾಗುತ್ತೆ ಡ್ರ್ಯಾಗನ್ ಹೇಗೂ ಜಾಕ್ ಮತ್ತು ಗ್ರೇಸ್ನ ಬಚಾವ್ ಮಾಡಿ ಅವರನ್ನು ಅದರ ಮೇಲೆ ಕುಳಿರಿಸಿಕೊಂಡು ಒಂದು ಸುರಕ್ಷಿತವಾದ ಸ್ಥಳಕ್ಕೆ ಕರೆತರುತ್ತೆ. ಇದೆಲ್ಲವನ್ನು ನೋಡಿ ಪೀಟ್ ಮತ್ತು ಎಲ್ಲರಿಗೂ ತುಂಬಾನೇ ಖುಷಿಯಾಗುತ್ತೆ. ಅಸಲಿಗೆ ಪೀಟ್ಗೆ ತಿಳಿದಿತ್ತು, ಅವನಿಗೆ ನಂಬಿಕೆ ಇತ್ತು ಅವನ ಡ್ರ್ಯಾಗನ್ ಎಲ್ಲರನ್ನೂ ರಕ್ಷಿಸುತ್ತೆ, ಬಚಾವ್ ಮಾಡುತ್ತೆ ಅಂತ. ಅಲ್ಲಿ ಜಾಕ್ನ ಬ್ರದರ್ ಗೆವಿನ್ಗೆ ಕೂಡ ಅವನ ತಪ್ಪಿನ ಅರಿವಾಗುತ್ತೆ. ಅವನು ಮಾಡಿದ್ದು ತಪ್ಪು, ಡ್ರ್ಯಾಗನ್ ಹಿಡಿಯಬಾರದಾಗಿತ್ತು ಅಂತ. ಅದೊಂದು ಒಳ್ಳೆಯ ಡ್ರ್ಯಾಗನ್ ಅನ್ನುವಂಥ ವಿಷಯ ಅವನಿಗೆ ತಿಳಿದು ಹೋಗಿತ್ತು. ಅಲ್ಲಿಗೆ ಆರ್ಮಿ ಹೆಲಿಕಾಪ್ಟರ್ ಹಾಗೆ ಫೈರ್ ಫೈಟರ್ ಅಂದರೆ ಅಗ್ನಿಶಾಮಕ ದಳದವರು ಬರುತ್ತಿರುವಾಗ ಡ್ರ್ಯಾಗನ್ ಪೀಟ್ನ ಕುಳ್ಳಿರಿಸಿಕೊಂಡು ಅಲ್ಲಿಂದ ಹೋಗಿಬಿಡುತ್ತೆ. ನಂತರ ಇಬ್ಬರು ಅವರ ಮನೆಯತ್ತ ಬರ್ತಾರೆ. ಅಂದರೆ ಅದೇ ಗುಹೆ ಕೇವ್ ಆಗಿತ್ತು. ಆದರೆ ಅವರ ಗುಹೆ ಅದು ನಾಶವಾಗಿತ್ತು, ಅದು ಕುಸಿದು ಹೋಗಿತ್ತು. ಪೀಟ್ ಡ್ರ್ಯಾಗನ್ ಬಳಿ ಹೇಳ್ತಾನೆ, ನಾವಿಲ್ಲಿನ ಆದಷ್ಟು ದೂರ ಹೋಗಿಬಿಡಬೇಕು ಅಂತ. ಅವರಿಗೆ ನಮ್ಮ ಮನೆಯ ಬಗ್ಗೆ ತಿಳಿದಿದೆ ಅಂತ ಹೇಳ್ತಾನೆ. ಆದರೆ ಡ್ರ್ಯಾಗನ್ಗೆ ಅರಿವಾಗಿತ್ತು ಪೀಟ್ ಎಲ್ಲೇ ತನಕ ಅದರೊಟ್ಟಿಗೆ ಇರ್ತಾನೋ ಅಲ್ಲೇ ತನಕ ಅವನ ಜೀವಕ್ಕೆ ಅಪಾಯ ಅಂತ. ಅಂದರೆ ತುಂಬಾನೇ ಡೇಂಜರ್ ಆಗಿತ್ತು. ಯಾರು ಬೇಕಾದರೂ ಡ್ರ್ಯಾಗನ್ನ ಹುಡುಕಿಕೊಂಡು ಬಂದು ಪೀಟ್ನ ಮೇಲೆ ಕೂಡ ಅಟ್ಯಾಕ್ ಮಾಡಬಹುದಾಗಿತ್ತು. ಅಸಲಿಗೆ ಡ್ರ್ಯಾಗನ್ ಅದೃಶ್ಯವಾಗಿ ಅಂದರೆ ಇನ್ವಿಸಿಬಲ್ ಆಗಿ ಯಾರ ಕಣ್ಣಿಗೂ ಬೀಳದಂತೆ ಒಂಟಿಯಾಗಿ ಇರಬಹುದಾಗಿತ್ತು. ಆದರೆ ಪೀಟ್ನಿಗೆ ಆ ಶಕ್ತಿ ಇರಲಿಲ್ಲ, ಅವನು ಅದೃಶ್ಯವಾಗಲು ಸಾಧ್ಯವಿರಲ್ಲ. ಪೀಟ್ ಇಲ್ಲಿ ಡ್ರ್ಯಾಗನ್ನ ಒಟ್ಟಿಗೆ ಇರಲು ಬಯಸ್ತಾನೆ. ಆಗ ಡ್ರ್ಯಾಗನ್ ಅವನಿಗೆ ಅವನದೇ ಪುಸ್ತಕದಲ್ಲಿ ಅವನಿಗೆ ಒಂದು ಕಥೆಯನ್ನು ತೋರಿಸುತ್ತೆ. ಆ ಕಥೆಯಲ್ಲಿ ಒಂದು ಪೂರ್ತಿ ಪರಿವಾರ ತುಂಬಾನೇ ಖುಷಿಯಿಂದ ಒಟ್ಟಿಗೆ ಇದ್ದರು. ಅಸಲಿಗೆ ಅದು ಪೀಟ್ಗೆ ಹೇಳಬಯಸುತ್ತೆ, ಪೀಟ್ ಗ್ರೇಸ್ ಮತ್ತು ಜಾಕ್ ಬಳಿಗೆ ಹೋಗಿಬಿಡಬೇಕು ಅಂತ. ಗ್ರೇಸ್ ಪೀಟ್ನ ಅವಳ ಮಗನಂತೆ ಭಾವಿಸ್ತಾಳೆ. ಆದರೆ ಪೀಟ್ ಡ್ರ್ಯಾಗನ್ ಬಿಟ್ಟು ಅಲ್ಲಿಗೆ ಹೋಗಲು ಬಯಸಲ್ಲ. ಪೀಟ್ಗೆ ಡ್ರ್ಯಾಗನ್ ಅವನ ಬಗ್ಗೆ ಒಳ್ಳೆಯದನ್ನು ಯೋಚಿಸಿದೆ ಅಂತ ಅರಿವಾಗಿತ್ತು. ಆದರೆ ಪೀಟ್ ಇಲ್ಲಿ ತುಂಬಾನೇ ಹೇಳ್ತಾನೆ, ಅವನಿಗೆ ಡ್ರ್ಯಾಗನ್ನ ಬಿಟ್ಟು ಹೋಗಲು ಮನಸ್ಸಿರಲ್ಲ. ಅಟ್ಯಾಚ್ಮೆಂಟ್ ಅನ್ನೋದು ಅಷ್ಟರ ಮಟ್ಟಿಗೆ ಇತ್ತು. ಅದು ಒಂದು ತರಹದ ಫ್ರೆಂಡ್ಶಿಪ್ ಮತ್ತು ಅದಕ್ಕಿಂತಲೂ ಹೆಚ್ಚು ಅದೊಂದು ತರಹದ ಬಾಂಧವ್ಯ ಅಂತ ಹೇಳ್ಬೋದು. ಪೀಟ್ ಅಲ್ಲಿ ಡ್ರ್ಯಾಗನ್ ಹಾಕಿಕೊಂಡು ತುಂಬಾನೇ ಹೇಳ್ತಾನೆ. ನಂತರ ನಾವು ಗ್ರೇಸ್ನ ನೋಡ್ತೇವೆ. ಪೀಟ್ ಅವಳನ್ನು ಬಿಟ್ಟು ಹೋಗಿದ್ದರಿಂದ ತುಂಬಾನೇ ದುಃಖಗೊಂಡಿದ್ದಳು. ಅವಳು ಮನೆಗೆ ಬಂದಾಗ ನೋಡ್ತಾಳೆ, ಅಲ್ಲಿ ಪೀಟ್ ಮೊದಲೇ ಇದ್ದ. ಅವಳು ಪೀಟ್ನ ಅಳುತ್ತಾ ಹಾಕಿಕೊಂಡು ಬಿಡ್ತಾಳೆ. ನಂತರ ಆಕಾಶದಲ್ಲಿ ನಾವು ಡ್ರ್ಯಾಗನ್ನ ನೋಡ್ತೇವೆ. ಅದು ಪೀಟ್ನ ಬಿಟ್ಟು ಅವನಿಗೆ ವಿದಾಯ ಹೇಳಿ ಅಲ್ಲಿಂದ ಹೋಗಿಬಿಟ್ಟಿತ್ತು. ಎಲ್ಲಿಟ್ಟಿಲ್ಲಿ ಪೀಟ್ನ ಬಿಟ್ಟು ಪರ್ವತಗಳ ಬಳಿಗೆ ಹೋಗಿಬಿಟ್ಟಿತ್ತು. ಅಂದರೆ ಅಲ್ಲಿ ವಾಸಿಸಲು, ನೆಲೆಸಲು. ನಂತರ ಕೆಲವು ವರ್ಷಗಳ ನಂತರದ ದೃಶ್ಯವನ್ನು ನೋಡ್ತೇವೆ. ಅಲ್ಲಿ ಜಾಕ್ ಮತ್ತು ಗ್ರೇಸ್ ಮ್ಯಾರೇಜ್ ಆಗಿಬಿಟ್ಟಿದ್ದರು. ಅವರು ಪೀಟ್ನ ದತ್ತು ತೆಗೆದುಕೊಂಡಿದ್ದರು. ಹಾಗೆ ನಗರದಲ್ಲಿದ್ದ ಎಲ್ಲಾ ಜನರ ನೆನಪಿನಲ್ಲಿ ಡ್ರ್ಯಾಗನ್ ನೆನಪು ಕಣ್ಮರೆಯಾಗಿ ಹೋಗಿತ್ತು. ಅಂದರೆ ಡ್ರ್ಯಾಗನ್ ವಿಷಯವನ್ನು ಅವರು ಮರೆತಿದ್ದರು. ಒಂದು ದಿನ ಪೀಟ್ನ ಪರಿವಾರ ಅಂದರೆ ಗ್ರೇಸ್, ಜಾಕ್, ನೆಟ್ಲಿ ಅವರು ಫಾರೆಸ್ಟ್ ಅಡ್ವೆಂಚರ್ಗೆ ಹೋಗ್ತಿರುವಾಗ ಅಂದರೆ ರಜೆಯನ್ನು ಕಳೆಯಲು ಕಾಡಿನ ಪ್ರವಾಸಕ್ಕೆ ಹೋಗ್ತಿರುವಾಗ ಡ್ರ್ಯಾಗನ್ ಭೇಟಿಯಾಗಲು ಹೋಗ್ತಾರೆ. ಪೀಟ್ಗೆ ಡ್ರ್ಯಾಗನ್ನಿಂದ ತಿಳಿದಿತ್ತು ಡ್ರ್ಯಾಗನ್ ಎಲ್ಲಿರುತ್ತೆ ಅಂತ. ಡ್ರ್ಯಾಗನ್ ಅವನಿಗೆ ಹೇಳಿತ್ತು, ಎಲ್ಲಿ ಧ್ರುವತಾರೆ ಬೆಳಗುತ್ತೋ ನಾನು ಆ ದಾರಿಯಲ್ಲಿ ಸಿಗುತ್ತೇನೆ ಅಂತ.
ಕೊನೆಗೂ ಪೀಠಿಲಿ ಡ್ರ್ಯಾಗನ್ ಭೇಟಿಯಾಗ್ತಾನೆ. ತುಂಬಾನೇ ಖುಷಿ ಪಡ್ತಾನೆ. ಡ್ರ್ಯಾಗನ್ ಕೂಡ ತುಂಬಾನೇ ಖುಷಿ ಆಗುತ್ತೆ. ಅಲ್ಲಿ ಹಲವಾರು ಡ್ರ್ಯಾಗನ್ ಗಳಿದ್ದವು. ಇಲ್ಲಿ ಕೊನೆಗೂ ಎಲ್ಲರೂ ಖುಷಿ ಆಗ್ತಾರೆ ಅಂತ ಹೇಳ್ಬೋದು. ಇಲ್ಲಿಗೆ ಈ ಸಿನಿಮಾ ಕತೆ ಮುಗಿಯುತ್ತೆ. ಕತೆ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.